ಐದು ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಟಿಪಿ ಯೋಗೇಶ್ವರ್ ಸೋಲು ಕುಮಾರಸ್ವಾಮಿ ಅವರ ಗೆಲುವಾಯ್ತೆ ಹೊರತು ಅವರ ವೈಯಕ್ತಿಕವಾಗಿ ಅವ್ರ ಸಾಕ್ಷಿ ಗುಡ್ಡೆಗಳಿಂದ ಅವ್ರು ಗೆದ್ದಿಲ್ಲ. ಕೊರೋನಾ ಟೈಮಲ್ಲಿ ಯಾರೂ ಬರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಂತ ಸಂಸದರು ಯಾರು ಇದ್ದಾರೆ ಅದು ಡಿ ಕೆ ಸುರೇಶ್ ಅವ್ರ ಮಾತು. ವೀಕ್ಷಕರೇ, ಚನ್ನಪಟ್ಟಣ ಸಿಟಿಯಲ್ಲಿ ಈಗ ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರದ ಸಮೀಕ್ಷೆ ನಡೀತಾ ಇದೆ. ನಮ್ಮ ಜೊತೆ ಇಲ್ಲಿ ಮತದಾರರಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು. ಸರ್, ನಿಮ್ಮ ಪಿ ಡಿ ರಾಜು ಅಂತೇಳಿ. ಸರ್, ಏನಿದೆ ಲೆಕ್ಕಾಚಾರ ಅಂದರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನೀವು ಹೇಳಬೇಕು, ಇದು ಜನರ ಸಮೀಕ್ಷೆ, ನೀವು ಹೇಳಬೇಕು. ಕರ್ನಾಟಕದಲ್ಲಿ 2019 28 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಒಂದೇ ಒಂದು. ಹೌದು, ಆಗ ಕೂಡ ಕರ್ನಾಟಕದಲ್ಲಿ BJP ಸರ್ಕಾರ ಇರಲಿಲ್ಲ, ಆದರೂ 25 ಕ್ಷೇತ್ರಗಳಲ್ಲಿ ಕೆಲವೊಂದು ದಾಖಲಿಸಿದ್ರು. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಸುಮಲತಾ ಬೆಂಬಲ ಅಥವಾ ಪ್ರಜ್ವಲ್ ಎಲ್ಲಿಗೆ ಹೆಚ್ಚು ಕಡಿಮೆ 27, BJP NDA ಮೈತ್ರಿದೇ ಆಯಿತು. ಕಾಂಗ್ರೆಸ್ಸಿಂದ DK ಸುರೇಶ್ ಮಾತ್ರ. ಈ ಬಾರಿ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೆ ಏನು? ಈ ಬಾರಿ 28 ಮೇಲೆ ಗೆಲ್ತೀವಿ, 28 20 ಗೆಲ್ಲುವ ಅನ್ನೋದು ನಮ್ಮ ಅಂದಾಜಿನ ಸಮೀಕ್ಷೆ. ಕಾರಣ ಮಾಡಿರುವಂಥ ಕೆಲಸಗಳು, ಐದು ಗ್ಯಾರಂಟಿ, ಐದು ತಿಂಗಳಲ್ಲಿ ಐದು ಗ್ಯಾರಂಟಿ ಕೊಟ್ಟಿರುವಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ದರೆ ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ 20 MP ಸೀಟ್ಗಳಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. BJPಗೆ ಎಲೆಕ್ಷನ್ ಆದಮೇಲೆ ಒಂದು ರೀತಿ ಗುರುನೂ ಇರಲಿಲ್ಲ, ಗುರಿನೂ ಇರಲಿಲ್ಲ. ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರಾದ್ಮೇಲೆ ಒಂದು ರೀತಿ ಸಂಚಲನ, ಜೊತೆಗೆ ದೇವೇಗೌಡರು ಮತ್ತು ಮೋದಿಯವರ ಮೈತ್ರಿ, ಇವೆಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ನಾವು 28 ಗೆಲ್ತೀವಿ, ಗ್ಯಾರಂಟಿಗಳಿಗೆ ಜನ ನೋಡಲ್ಲ, ಜನ ದೇಶ ನೋಡ್ತಾರೆ, ಭದ್ರತೆ ನೋಡ್ತಾರೆ, ಮೋದಿ ನೋಡ್ತಾರೆ, ಬಿಟ್ಟಿ ಗ್ಯಾರಂಟಿ ನೋಡಲ್ಲ ಅಂತ BJPಗರು. ಕುಮಾರಸ್ವಾಮಿ ಅವರು ಯಾಕೋ ಜಾತ್ಯತೀತ ಮರೆದು ಕೋಮು ಅದು ಆಗ ಕೊರಟವ್ರೆ, ನೀವೇನು ಹೇಳ್ತೀರಿ? BJP ಮತ್ತು JDS ಒಂದೇ ನಾಣ್ಯದ ಎರಡು ಮುಖಗಳು. ಮೊದಲೇ ಅಪಶಕುನ ಅವ್ರಿಗೆ ಶುರುವಾಗಿದೆ, ಮೊದಲನೇ ಮೈತ್ರಿ ಸೋಲುಂಟಾಗಿದೆ. ಕಾರಣ ನಮ್ಮ ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣವರು ಮೊದಲೇ ಅವ್ರಿಗೆ ಸೋಲಿನ ಮೊದಲನೇ ಮೆಟ್ಲತ್ತಿದ್ದಾರೆ. ಮೋದಿ ಇಲ್ಲಿವರೆಗೂ ಭರವಸೆಗಳು ಸುಳ್ಳು ಹೇಳ್ಕೊಂಡೇ ಅಧಿಕಾರ ನಡೆಸ್ಕೊ ಬಂದಿದ್ದಾರೆ. ನಿಮಗೆ ಗೊತ್ತಲ್ಲ, ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಯಾಕೆ ನಿಮ್ಮ ಮುಂದೆ ಬರ್ತಾ ಇಲ್ಲ? ಅವ್ರು ಮಾಡಿರೋ ಸಾಧನೆಗಳೇನು? ರಾಮ 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 ಅವರೊಬ್ರಿಗೇನಾ? ನಮಗಿಲ್ವ ರಾಮ? ನಮ್ಮ ಭಾರತ ದೇಶ ಎಲ್ಲ ಜಾತಿ ಮತ್ತು ಪ್ರಾಂತ್ಯಗಳ ಇಂದ ಸೇರಿದಂಥ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರುವಂಥ ದೇಶ. ಇದರಲ್ಲಿ ರಾಮನೂ ಇದ್ದಾನೆ, ಅಲ್ಲನೂ ಇದ್ದಾನೆ, ಯೇಸುನೂ ಇದ್ದಾನೆ. ಎಲ್ಲರೂ ಅವರವರ ವೈಯಕ್ತಿಕವಾಗಿ ಅವ್ರವ್ರು ಗೌರವಿಸ್ತಾರೆ. ಹಾಗಾಗಿ ಇಲ್ಲಿ ರಾಮನ ನಾವು ಪೂಜೆ ಮಾಡ್ತೀವಿ, ಅಲ್ಲನ ಒಬ್ಬರು ಪೂಜೆ ಮಾಡ್ತಾರೆ, ಯೇಸುನೊಬ್ಬರು ಪೂಜೆ ಮಾಡ್ತಾರೆ, ಅದು ವರ್ಕೌಟ್ ಆಗೋದಿಲ್ಲ. ಇವತ್ತು ಸಂಕಷ್ಟದಲ್ಲಿ ಜನ ಇದ್ದಾರೆ. ಕರೋನಾ ಟೈಮಲ್ಲಿ ಯಾರೂ ಬರಲಿಲ್ಲ, BJP ಸರ್ಕಾರ ಇದ್ದರೂ ಯಾರೂ ಒಬ್ಬರು ಹೋಗಿ ತಿರುಗಿ ನೋಡಲಿಲ್ಲ. ನಮ್ಮ ಸಂಸದರು ಏನಾರ ಮೊಟ್ಟ ಮೊದಲ ಬಾರಿಗೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಂಥ ಸಂಸದರು ಯಾರು ಇದ್ದಾರೆ ಅದು DK ಸುರೇಶ್ ಅವ್ರು ಮಾತ್ರ. ಪ್ರತಿ ಒಂದು ಹಳ್ಳಿಗಳಲ್ಲಿ ಹೋಗಿ ಭೇಟಿ ಮಾಡಿ ತರಕಾರಿಗಳನ್ನು ಪರ್ಚೇಸ್ ಮಾಡಿ ಇಡೀ ತಾಲೂಕು, ಇಡೀ ಕ್ಷೇತ್ರದಾದ್ಯಂತ ಹಂಚಿದ್ದಾರೆ. ಇಂಥ ಸಂಸದರು ಬೇಕಾ ನಮಗೆ? ಎಲ್ಲೋ ಕೂತ್ಕೊಂಡು ಯಾವುದೋ ರಾಜಕಾರಣ ಮಾಡುವಂಥ ಸಂಸದರು ಬೇಕಾ ನಮಗೆ? ರಾಜಕಾರಣ ಬೇಕಾಗಿಲ್ಲ, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇರುವಂಥ ಸಂಸದರು ನಮಗೆ ಬೇಕಾಗಿಲ್ಲ. ಹಂಗಾಗಿ DK ಸುರೇಶ್ ಅವ್ರ ಗೆಲ್ಲುಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಹೋದ ಸಾರಿ 1.5 ಲಕ್ಷದಿಂದ ಗೆದ್ದಿದ್ದು, ಈ ಸಾರಿ 2.75-3 ಲಕ್ಷ ಅಂತರದಿಂದ ಗೆಲ್ಲು DK ಸುರೇಶ್ ಅವ್ರಿಗೆ ಕಟ್ಟಿಟ್ಟು ಬುತ್ತಿ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಮತ್ತು CP ಯೋಗೇಶ್ವರ್ ಕಡೆ ಅವರು, ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಕೂಡ ವೈರಿಗಳಾದರು, ಆದರೆ ಇಬ್ಬರು ಅತಿ ದೊಡ್ಡ ಶಕ್ತಿ, ಆ ಶಕ್ತಿ ಈಗ ಒಂದಾಗಿದೆ, ಇದು ಖಂಡಿತವಾಗಲೂ ಕಾಂಗ್ರೆಸ್ಸನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮುಗಿಸುತ್ತೆ ಅಂತ ಅವರ ಕಾನ್ಫಿಡೆನ್ಸು. ಅದು ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸ್? ನಗಬೇಕು ಅನ್ನಿಸ್ತದೆ, ಓವರ್ ಕಾನ್ಫಿಡೆನ್ಸು. ಮತ್ತೆ ಕುಮಾರಸ್ವಾಮಿ ಕೊಡುಗೆ ಏನ್ರಿ ಚನ್ನಪಟ್ಟಣಕ್ಕೆ? 2 ಸಾರಿ ಮುಖ್ಯಮಂತ್ರಿ ಯಾಕಿಲ್ಲಿ ಜನ ಗೆಲ್ಸ್ತಾರೆ ಅದನ್ನೇ ಹೇಳಿಕೊಟ್ಟಿದ್ದೀನಿ. ಒಂದು ಏನೋ ಒಂದು ಬ್ರ್ಯಾಂಡಲ್ಲಿ ಬಂದರು ಮುಖ್ಯಮಂತ್ರಿ ಆಯ್ತೀನಿ, ಮುಖ್ಯಮಂತ್ರಿ ಆಯಿತು, ಮುಖ್ಯಮಂತ್ರಿಯಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ನೋಡ್ರಿ. ಕೆಲಸ ಮಾಡಬೇಕು ಅಂತ ಇರು, ಕೆಲಸನ ಮಾಡೋದಲ್ಲ, ಹುಡಿಕೋ ಮಾಡ್ತಾರಲ್ಲ ಕೆಲಸ, ಅದು ಒಬ್ಬ ಶಾಸಕನಿಗೆ, ಒಬ್ಬ ಸಂಸದರಿಗೆ, ಒಬ್ಬ ಜನಪ್ರತಿನಿಧಿಗಳಿಗೆ ಇರಬೇಕಾದಂಥ ಒಂದು ಇದು ಏನಂತಾರೆ ಅದಕ್ಕೆ, ಆ ಕಾಳಜಿ ನಮ್ಮ ಕುಮಾರಸ್ವಾಮಿಯಲ್ಲಿ ಕಾಣ್ತಾ ಇಲ್ಲ. ಅವ್ರಿಗೆ ಅವ್ರ ಫ್ಯಾಮಿಲಿ ಮತ್ತು ಅವು ಇದ್ಬಿಟ್ರೆ ಯಾರಿಗೆ ಏನು ಸಹಾಯ ಮಾಡಿದ್ದಾರೆ ಅಂತ ಯಾರಾದಾರ ಇದ್ದರೆ, ಏನಾರ ಒಂದು ಇದ್ದರೆ ಹೇಳಲಿ ಬಂದವರು. ಅದು ಬಿಟ್ಟರೆ ನಾನು ಅಲ್ಲಿ ಕೂತ್ಕೊಂಡು ಬರೀ DK ಶಿವಕುಮಾರು, ಸಿದ್ದರಾಮಯ್ಯ, DK ಸುರೇಶ್ ವಿರೋಧ ಮಾಡೋದು ಅಂದ್ಬಿಟ್ರೆ, ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಥರ ಬಂದು ಏನಾರ ಮಾಡಿದರೆ ಅವರು ಸಾಕ್ಷಿ ಗುಡ್ಡೆಗಳು ತೋರಿಸ್ಲಿ, ಆಮೇಲೆ ಮಾತಾಡೋಣ.
ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ಕೂಡ ಜಾತ್ಯಾತೀತ ಜನತಾ ದಳ ಅಂತ ಇದ್ರು. ಆದರೆ ಚುನಾವಣೆ ಆದ್ಮೇಲೆ 19 ಸೀಟ್ ಬರ್ತಿದ್ದಂಗೆ ಮುಸ್ಲಿಮ್ಸ್ರು ನನ್ನ ಕೈ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ಅಂತ. ಅದಕ್ಕೆ ಜಮೀರ್ ಅಹಮದ್ ಅವರು ಒಂದು ಟ್ಯಾಂಕ್ ಕೊಟ್ಟರು, ಮುಸ್ಲಿಮ್ಸ್ರು ಕೈ ಬಿಟ್ಟಿದ್ದರೆ ಚನ್ನಪಟ್ಟಣದಲ್ಲಿ ನೀವೆಲ್ಲಿ ಗೆಲ್ತಿದ್ರಿ? 19 ಇರೋದು 2-3 ಕಿಳಿದು ಬಿಡ್ತಿತ್ತು JDS ಪರಿಸ್ಥಿತಿ ಅಂತ. ಇಂಥ ಕುಮಾರಸ್ವಾಮಿ ಅವರು ಇದೀಗ BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಅಥವಾ ಅಲ್ಪಸಂಖ್ಯಾತರ ಮತ ಕಂಪ್ಲೀಟ್ ಆಗಿ JDSಗೆ ಅಗೇನೆಸ್ಟು ಆಬ್ವಿಯಸ್ಲಿ ಅವರು BJPಗಂತೂ ಹಾಕೋದೇ ಇಲ್ಲ. ಅದು ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ಸುತ್ತೆ? ಕಾಂಗ್ರೆಸ್ಗೆ 100% ಪ್ಲಸ್ ಆಗ್ತಾ ಇದೆ. BJP ಗೆಲ್ಲಬಾರ್ದು ಅನ್ನೋದು ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ವಿಚಾರವಾಗಿ BJP ಗೆಲ್ಲಬಾರ್ದು ಅನ್ನೋದು ಒಂದು ಸಮುದಾಯದ ಕಾರಣ ಆಗಿತ್ತು. BJP ಗೆಲ್ಲಬಾರ್ದು ಅಂತ ಹೊರಟಾಗ ಒಂದು ಸಮುದಾಯ ಏನು ಮಾಡ್ತು, ಒಂದೇ ಸಾರಿ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲಿಸ್ತು. ಅಷ್ಟು ಬಿಟ್ಟರೆ ರಾಜಕೀಯ ಬದಲಾವಣೆಗಳು ಏನೇನೋ ಚೇಂಜಸ್ ಆಗಿ ನಮ್ಮ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಗಲಾಗಿ ಮತ್ತು ಕೊನೆ ಗಳಿಗೆಯಲ್ಲಿ ನಮ್ಮ ಗಂಗಾಧರ್ ಕ್ಯಾಂಡಿಡೇಟ್ ಆಗಿ ಅವರು ಒಂದು 6 ತಿಂಗಳಿಂದ ಕ್ಯಾಂಡಿಡೇಟ್ ಆಗಿದ್ದರೆ ನಾವು ಪ್ರಬಲವಾಗಿ ಫೈಟ್ ಮಾಡ್ತಿದ್ದು, ಇಲ್ಲೂ ಕಾಂಗ್ರೆಸ್ಸೇ ಗೆಲ್ತಾ ಇತ್ತು. ಕೊನೆ 8th ದಿನ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿಯಿಂದ BJP ಗೆಲ್ಲಬಾರ್ದು ಅಂತೇಳಿ ಕೆಲವರು ಜನತಾದಳನ ಗೆಲ್ಲಿಸಿದ್ರೆ ಹೊರತು ಅವರು ವೈಯಕ್ತಿಕ ಗೆಲುವಲ್ಲ, ಅವ್ರು ಎದೆ ಮುಟ್ಕೊ ಹೇಳಿ ನಾನು ವೈಯಕ್ತಿಕವಾಗಿ ಗೆದ್ದಿದ್ದೀನಿ, ನಾನು ಸಾಧನೆಯಿಂದ ಗೆದ್ದಿದ್ದೀನಿ ಅಂತ ಏನಾರ ಕುಮಾರಸ್ವಾಮಿ ಅವ್ರ ಆತ್ಮಸಾಕ್ಷಿಗೆ ಹೇಳಿ, ಅವ್ರ ಆತ್ಮಸಾಕ್ಷಿಗೆ ಅದು ಸುಳ್ಳದು. ಅದು ಅವ್ರೇನಾರ ಗೆದ್ದಿದ್ರೆ ಯೋಗೇಶ್ವರ್ ಸೋಲಿಗೋಸ್ಕರ ಅವ್ರು ಗೆದ್ದರೆ ಹೊರತು ಅವ್ರು ಗೆಲ್ಲುವ. ನೀವು ಹೇಳ್ತಿರೋದು ಕುಮಾರಸ್ವಾಮಿ ಅವ್ರು ಗೆಲ್ಲಿಲ್ಲ, CP ಯೋಗೇಶ್ವರ ಅವ್ರನ್ನ ಪಾಪ ಸೋಲಿಸ್ಬಿಟ್ರು. ಹೌದು, ಅದಂತೂ ಸತ್ಯ. CP ಯೋಗೇಶ್ವರ್ ಸೋಲು ಕುಮಾರಸ್ವಾಮಿ ಅವರ ಗೆಲ್ಲುವಾಯ್ತೆ ಹೊರತು ಅವರು ವೈಯಕ್ತಿಕವಾಗಿ ಅವ್ರ ಸಾಕ್ಷಿ ಗುಡ್ಡೆಗಳಿಂದ ಅವ್ರು ಗೆದ್ದಿಲ್ಲ. ಒಟ್ಟಿನಲ್ಲಿ ಜಾತ್ಯತೀತ ವಾದವನ್ನು ಮರೆತು ಕೋಮುವಾದಿಗಳ ಜೊತೆ ಸೇರಿರುವಂಥ JDSಗೆ ಜನ ಬುದ್ಧಿ ಕಲಿಸ್ತಾರೆ ಸರ್ ರಾಜ್ಯದಲ್ಲಿ. JDS ಜಾತ್ಯತೀತ ಅನ್ನೋದಕ್ಕಿತ್ತ ಕೊಟ್ಟು ಬರೀ ಜನತಾದಳ ಆಗೋಯ್ತದೆ ಯಾವಾಗಲೂ. ಈಗ ಅದಕ್ಕೂ ಬುದ್ಧಿ ಕಲಿಸ್ತಾರೆ BJPಗೆ. ಇಲ್ಲಿ ಯಾವನಾರ ಒಬ್ಬ ಓಟ್ ಕೇಳಬೇಕು BJP ಅವನು ಅಂದರೆ ಯಾವಾರ ಸ್ಥಳೀಯ ನಾಯಕರ ಹೆಸರು ಹೇಳ್ಕೊಂತ ಯಾವನಾರ ಒಬ್ಬ ನಾಯಕ ಇದ್ರೆ ಹೇಳಿ. ಎಲ್ಲೋ ಕೂತಿರುವಂಥ ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳೋರಿಗೆ ಇಲ್ಲಿ ಮೋದಿ ಬಂದು ಏನು ಮಾಡಿಬಿಡೋದಿಲ್ಲ, ಮೋದಿ ದೇಶಕ್ಕೂ ಒಂದು ಏನು ಮಾಡಲಿಲ್ಲ. ಅವ್ರು ಕಟ್ಟಿರೋದು ಒಂದು ಸ್ಟ್ಯಾಚ್ಯೂ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟ್ಯಾಚ್ಯೂ, ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂ ಮತ್ತು ರಾಮ ಮಂದಿರ, ಇವೆರಡು ಬಿಟ್ಟರೆ ಮಾಡ್ಬೋದಿತ್ತಲ್ಲ. ನಾವು ತಳದಿ ಹಾಕೊಟ್ಟಿರೋದು ಅವ್ರು ಕಂಪ್ಲೀಟ್ ಮಾಡಿರೋದು. ಅವರು ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಅದನ್ನು ಬಿಡಿಸ್ಕೊಟ್ಟೋದಕ್ಕೆ ಇವತ್ತು ಅವ್ರು ಬಂದು ಮಾಡ್ತಾ ಇರೋದು. ಸ್ವಾಮಿ ಅವ್ರದ್ದು ಅಪ್ಪನ ಮನೆ ಆಸ್ತಿ ಏನಲ್ಲ ರಾಮ, ನಮ್ಮಪ್ಪನ ಮನೇನೂ ಆಸ್ತಿ ರಾಮನೇ. ಇತ್ತೀಚೆಗೆ ಸಂತೋಷ್ ಲಾಡ್ ಅವರ ಹೇಳಿಕೆಗಳು ಕಾಂಗ್ರೆಸ್ಗೆ ತುಂಬ ಪ್ಲಸ್ ಆಗ್ತಿದೆ ಅನ್ನೋ ಚರ್ಚೆಗಳು, ಅವರ ಸಂದರ್ಶನ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಕಾಂಗ್ರೆಸ್ಗೆ ಒಂದು ರೀತಿಯ ಪ್ಲಸ್ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ, DK ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನ, ಲೋಕಸಭೆ ಚುನಾವಣೆ ಬಳಿಕ ನೆಗೆಟಿವ್ ಆಗುತ್ತೆ, ಮುಖ್ಯಮಂತ್ರಿ ಸ್ಥಾನ ಹಸ್ತಾಂತರ ಆಗಲ್ಲ, ಸರ್ಕಾರ ಅಲ್ಲಾಡುತ್ತೆ, ಒಂದಲ್ಲ ಎರಡಲ್ಲ ದಿನ ಬೆಳಗಾದರೂ ಒಂದೊಂದು ಗಾಸಿಪ್ಗಳು BJP ಮತ್ತು JDSಯಿಂದ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊನ್ನೆ ನೀವು ನಮ್ಮ DK ಸುರೇಶ್ ಅವರ ಒಂದು ಹೇಳಿಕೆ ಗಮನಿಸಿದ್ದೀರಿ? ಅಲ್ಲ, ನಾನು CM ಕುರ್ಚಿ ಖಾಲಿ ಇದ್ದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ. CM ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಉತ್ತಮವಾದ ಆಡಳಿತ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಥರವಾದ ಅನುಮಾನ ಇಲ್ಲ. ಅದು ನೋಡೋಣ, ಅಂಥ ಕಾಲಕ್ಕೆ ಬಂದಾಗ ಏನೇನಾಗಬೇಕೋ ಅದು ಬದಲಾವಣೆಗಳಾಗ್ತಾರೆ. DK ಶಿವಕುಮಾರ್ಗೆ ಆಗುವ ಎಲ್ಲ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ, ಆಗ್ತಾರೆ. ಅದಕ್ಕೇನು ನಾವು ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಿಸಿ ಇದು ಮಾಡ್ತೀವಿ ಅಂತಲ್ಲ, ಅವರ ನಾಯಕತ್ವದಲ್ಲೇ ಶಿವಕುಮಾರ್ ಅವರು CM ಆಯ್ತಾರೆ, ಅದ್ರ ಬಗ್ಗೆ ಯಾವುದೇ ಬದಲಾವಣೆಗಳಿಲ್ಲ. ಆದರೆ ಈಗಲೇ ಆಗಬೇಕು ಆಗಲೇ ಆಗಬೇಕು ಅಂತಿಲ್ಲ, ಅವ್ರಿಗೂ ಒಂದು ಟೈಮ್ ಬರುತ್ತೆ, ಆಗ ಆಗ್ತಾರೆ. ಅತಿ ಮುಖ್ಯವಾದ ಪ್ರಶ್ನೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ತನ್ನ ವೈಯಕ್ತಿಕ ಬಲದ ಮೇಲೆ 40 ಆದರೂ ಗೆಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಮೋದಿ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ 20 ಗೆದ್ದು ತೋರಿಸ್ತೀವಿ ಅಂತ ಸವಾಲು ಹಾಕ್ತಾರೆ. ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೀವಿ ಸರ್ ಲೋಕಸಭೆ ಯುದ್ಧ? ನೀವು ಲಾಸ್ಟ್ ಟೈಮು ಗಮನಿಸಿದ್ರೇನೋ ವಿಧಾನಸಭಾ ಎಲೆಕ್ಷನಲ್ಲಿ ಎಷ್ಟು ಸಾರಿ ಮೋದಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟದ್ದು? 28 ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಲ್ಲೆಲ್ಲಾರ ಗೆದ್ದಿದ್ದೀರಾ? ಎಲ್ಲೆಲ್ಲಿ ಚನ್ನಪಟ್ಟಣಕ್ಕೆ ಪಾದ ಇಟ್ಟರು ಯೋಗೇಶ್ವರ್ ಮುಗಿಸಿದ್ರು, ಹಾಂ, ಅವ್ರು ಎಲ್ಲೆಲ್ಲಿ ಭೇಟಿ ಕೊಟ್ಟರು ಏನು ಮಾಡೋಕ್ಕಾಗದಿಲ್ಲ. ಅಲ್ಲೋ ಕೂತ್ಕೊಂಡು ಮಾತಾಡ್ಬಿಡೋದಲ್ಲ ಮೋದಿ ಅವರು, ಗ್ರೌಂಡ್ ಲೆವೆಲಲ್ಲಿ ಏನಾಯ್ತಾ ಇದೆ, ಜನ ಎಷ್ಟೊಂದು ಸಂಕಷ್ಟದಲ್ಲಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡ್ತೀನಿ 1.5-2 ಲಕ್ಷ ಅಂದರು, ಯಾರು ಕೊಟ್ಟಿದ್ದಾರೆ, ಏನಾಗಿದೆ, ಅದೇನೋ ಚಿನ್ನದ ರಸ್ತೆ ಮಾಡ್ತೀವಿ ಅಂದರು, ಎಲ್ಲಿ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದರು, ಎಲ್ಲಿ ಬರೀ ಪೊಳ್ಳು ಭರವಸೆ 2 ಗೆದ್ದಿದ್ದಾರೆ ಸ್ವಾಮಿ, ಮುಗೀತು ನಿಮ್ಮದು, ನಿಮ್ಮ ಸುಳ್ಳು ನಂಬಿಕೆ ಜನ ರೆಡಿ ಇಲ್ಲ, ನಿಮ್ಮನ್ನು ಮನೆಗೆ ಕಳ್ಸೋಕ್ಕೆ ಜನ ಸಿದ್ಧರಾಗಿದ್ದಾರೆ,
ಅದನ್ನು ಈಗ ಎಲೆಕ್ಷನಲ್ಲಿ ವಿಧಾನ ಲೋಕಸಭೆ ಎಲೆಕ್ಷನಲ್ಲಿ ಜನ ತೋರಿಸ್ತಾರೆ. ನೀವು ನಿಮ್ಮ ನಂಬರ್ ಏನಾಗಿರಿ ಸರ್? 28ರಲ್ಲಿ 20ಕ್ಕೆ ಮೇಲಿರ್ತೀವಿ ನಾವು, 20+ ಯಾವುದೇ ಅನುಮಾನ ಇಲ್ಲ. ಜನ ನಮಗೆ ಮಹಿಳೆಯರು ಯುವಕರು ಎಲ್ಲ ನಮ್ಮ ಜೊತೆ ಇದ್ದಾರೆ. ನಮ್ಮ ಆಡಳಿತ ಆ ಥರ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು 20+ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.